ಗೋವಾದಲ್ಲಿ ನಾಲ್ಕು ವರ್ಷದ ತನ್ನ ಪುತ್ರನನ್ನ ಕೊಂದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರ ಮುಂದೆ ಆಕೆ ತಪ್ಪೊಪ್ಪಿಕೊಂಡಿದ್ದಾಳೆ ಅಂತಕ್ಕಂಥ ಸುದ್ದಿಯನ್ನ ನಾವು ನೋಡ್ತಾ ಇದ್ವಿ ಇದರ ಮುಂದುವರಿದ ಭಾಗ ಬೆಂಗಳೂರಿನ ಥನಿಸಂದ್ರ ಅಪಾರ್ಟ್ಮೆಂಟ್ ನಲ್ಲಿ ವಾಸವಾಗಿದ್ದರು ಸುಜನಾ ಸೇಟ್ ಅಂತ ಗೊತ್ತಾಗಿದೆ ಬೆಂಗಳೂರಿನ ಥಣಿಸಂದ್ರ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು ಸುಜನಾ ಸೇಠ್ ಗಂಡನಿಂದ ದೂರ ಇದ್ದು ಮಗುವಿನ ಜೊತೆ ವಾಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ವಿಚ್ಛೇದನಕ್ಕೆ ಅರ್ಜಿ ಹಾಕೊಂಡಿದ್ದಾರೆ ಹಾಗಾಗಿ ಇವರಿಬ್ರು ಕೂಡ ಜೊತೆಯಲ್ಲಿ ವಾಸ ಇರಲಿಲ್ಲ ಇವರೇನೋ ಕೋಲ್ಕತ್ತಾ ಮೂಲದವರು ಗಂಡ ಬಂದು ತಮಿಳುನಾಡು ಮೂಲದವರು ಎರಡು ಸಾವಿರದ ಹತ್ತರಲ್ಲಿ ಮದುವೆ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಿನ್ಮೈ ಹುಟ್ಟಿದ್ದ ಇವೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರಗಳು ಸೊ ಥಣಿಸಂದ್ರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಆಕೆ ವಾಸ ಇದ್ದರು ಬೆಂಗಳೂರಿನ ಎಂ ಜಿ ರಸ್ತೆಯ ರೆಸಿಡೆನ್ಸಿ ರೋಡ್ನಲ್ಲಿ ಒಂದು ಕಂಪ್ನಿನಲ್ಲಿ ಇವರು ಸಿಇಒ ಸ್ಟಾರ್ಟ್ ಅಪ್ ಕಂಪ್ನಿಯನ್ನು ಸ್ಥಾಪನೆ ಮಾಡಿ ಇವರು ಇದ್ದರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನಾಗೇಶ್ ಅವರಿಂದ ಪಡೆಯೋಣ ನಾಗೇಶ ಈ ಅಕ್ಕಪಕ್ಕದವ್ರನ್ನೆಲ್ಲ ಮಾತನಾಡ್ಸಿದ್ರ ಏನು ಹೇಳ್ತಾರೆ ಹೇಗಿತ್ತು ಇವರ ಜೀವನ ಶೈಲಿ ಸುಜನಾ ಅವ್ರ ಬಗ್ಗೆನೇ ನನಗೆ ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಅನುಮಾನ ಬರುತ್ತನೊಂದು ಸರ್ತಿ ಸೊ ಇದ್ರ ಬಗ್ಗೆ ಎಲ್ಲ ಏನಿದೆ ಮಾಹಿತಿ ಅಂತ ಖಂಡಿತವಾಗೂ ಅರವಿಂದ್ ಸುಚನಾ ಸೇಠ್ ಅವರ ಮಗುವಿನ ಕೊಲೆಯ ಕೃತ್ಯದ ಒಂದು ರೀತಿಯ ಮಾಡೆಲ್ ನೋಡಿದ್ರೆ ಎಲ್ಲ ಒಂದ್ ಕಡೆ ಅವರೇ ಒಂದು ಕಡೆ ಮಾನಸಿಕವಾಗಿ ಎಲ್ಲೋ ಸಾಕಷ್ಟು ವಿಕೃತಿ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ ನಾನು ಸದ್ಯ ಅವರು ವಾಸವಾಗಿದ್ದಂತಹ ನಾಗುವಾರದ ಅರವಿಂದ್ ಸ್ಪೋರ್ಶಿಯಾ ಅನ್ನುವಂಥ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಇದ್ದೀನಿ ಈ ಅಪಾರ್ಟ್ಮೆಂಟ್ನ ಈ ಬ್ಲಾಕ್ನ ಒಂದು ಸಾವಿರದ ನಾನ್ನೂರು ಮೂರನೇ ಮನೆಯಲ್ಲಿ ಅವರು ವಾಸವಾಗಿದ್ರು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ನಾನು ತೋರಿಸ್ತಿರುವ ಅಪಾರ್ಟ್ಮೆಂಟ್ನಲ್ಲಿ ಕಳೆದ ಐದು ವರ್ಷಗಳಿಂದ ಸುಚೇನಾ ಸೇಠ್ ತನ್ನ ಮಗುವಿನಿಂದ ವಾಸ ಮಗುವಿನ ಜೊತೆ ವಾಸವಿದ್ಲು ಅನ್ನುವಂಥ ಮಾಹಿತಿ ಇರುವಂಥದ್ದು ಹಾಗಾಗಿ ಇಲ್ಲಿ ಸ್ಥಳೀಯರು ಮತ್ತು ಅಪಾರ್ಟ್ಮೆಂಟ್ನ ಒಂದಷ್ಟು ನಿವಾಸಿಗಳನ್ನು ಆಫ್ ದಿ ರೆಕಾರ್ಡ್ ಮಾತಾಡುವಂಥ ಸಂದರ್ಭದಲ್ಲಿ ಆಕೆ ಬಹಳ ರೂಢಾಗಿ ನಡ್ಕೊಳ್ತಾ ಇದ್ಲು ಜೊತೆಗೆ ಇಲ್ಲಿ ಏನೋ ಏನಾದರೂ ಡಿಲಿವರ್ ತರುವಂಥ ಸಂದರ್ಭದಲ್ಲಿ ಜೊತೆಗೆ ಆಕೆ ಹೊರಗಡೆ ಹೋಗಿ ಆಟೋದಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಆಟೋದವರಿಗೆ ದುಡ್ಡು ಕೊಡದ ಒಳಗೆ ಹೋಗುವಂತದ್ದು ಇದೇ ರೀತಿ ಸಾಕಷ್ಟು ರೂಡ್ ಆಗಿ ನಡ್ಕೊಳ್ತಾ ಇದ್ರು ಅವರು ಇಲ್ಲಿ ಅನ್ನುವಂತ ಮಾಹಿತಿ ಕೂಡ ಸದ್ಯ ಇರುವಂತದ್ದು ಹಾಗಾಗಿ ಈ ಈ ಒಂದು ಅರವಿಂದ್ ಸ್ಪೋರ್ಟ್ ಅಪಾರ್ಟ್ಮೆಂಟ್ ಕಳೆದ ನಾಲ್ಕು ವರ್ಷಗಳಿಂದ ತನ್ನ ಮಗುವಿನ ಜೊತೆ ಆಕೆ ಇಲ್ಲಿ ವಾಸವಾಗಿದ್ಲು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು ಇಲ್ಲಿಯ ಸ್ಥಳೀಯರು ಹೇಳುವಂತ ಪ್ರಕಾರ ಈ ಮಹಿಳೆ ಏನಿದ್ದಾರೆ ಸಾಕಷ್ಟು ರೂಢಾಗಿ ಕೆಟ್ಟದಾಗಿ ಬಿಹೇವ್ ಮಾಡ್ತಿದ್ರು ಅನ್ನುವಂತ ಆರೋಪವು ಕೂಡ ಇಲ್ಲಿ ಮಾಡ್ತಿರುವಂಥದ್ದು ಅರವಿಂದ್ ಅಂದರೆ ಅಲ್ಲಿಗೆ ಒಂದು ವಿಚಾರ ಸ್ವಲ್ಪ ನಾನು ಯಾಕೆಂದರೆ ತಾನೇ ಹೆತ್ತ ಮಗುವನ್ನು ಕತ್ತು ಹಿಸಿಕಿ ಕೊಲ್ತಾರೆ ಅಂತಂದರೆ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ ಸೊ ಆ ಸ್ಥಳೀಯರು ಹೇಳೋ ಪ್ರಕಾರ ಆಕೆಯ ನಡತೆ ತುಂಬ ರೂಡಾಗಿತ್ತು ಅಂತಕ್ಕಂಥದ್ದು ಒಂದು ಕನ್ಫರ್ಮ್ ಆಗ್ತಾ ಇದೆ ಇಲ್ಲಿಗೂ ಕೂಡ ಏನಾದರೂ ಪೊಲೀಸರು ಭೇಟಿ ಕೊಟ್ಟು ವಿಚಾರಣೆ ನಡೆಸ್ತಕ್ಕಂಥ ಸಾಧ್ಯತೆ ಇದೆಯಾ ಖಂಡಿತವಲ್ಲೂ ಅರವಿಂದ್ ಈಗಾಗಲೇ ಅರವಿಂದ್ ಸ್ಪೋರ್ಶಿಯಾ ಅನ್ನುವಂಥ ಅಪಾರ್ಟ್ಮೆಂಟ್ ನಲ್ಲಿ ಆ ಮಹಿಳೆ ಏನು ವಾಸವಾಗಿದ್ರು ಆ ಗೆ ಕೂಡ ಪೊಲೀಸರು ಬರ್ತಾರೆ ಅನ್ನುವಂತ ಮಾಹಿತಿ ಈಗಾಗಲೇ ಅಪಾರ್ಟ್ಮೆಂಟ್ ನ ಆಡಳಿತ ಮಂಡಳಿಗೆ ಗೊತ್ತಾಗಿರುವಂತದ್ದು ಹಾಗಾಗಿ ಅಪಾರ್ಟ್ಮೆಂಟ್ ನ ಆಡಳಿತ ಮಂಡಳಿಯವರು ಈ ಅರವಿಂದ್ ಸ್ಪೋರ್ಶಿಯಾ ಅಪಾರ್ಟ್ಮೆಂಟ್ ಮಹಿಳೆ ವಾಸವಾಗಿದ್ದಂತಹ ಗೆ ಬಂದಾಗ ಮಹಿಳೆಯರಿಗೆ ಪೊಲೀಸರಿಗೆ ತನಿಖೆಗೆ ಸಂಬಂಧಪಟ್ಟಂತೆ ಸಹಕಾರವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿಯ ಸೆಕ್ಯೂರಿಟಿ ಆಡಳಿತ ಮಂಡಳಿಗೆ ತಿಳಿಸಿರುವಂತದ್ದು ಹಾಗಾಗಿ ಸೆಕ್ಯೂರಿಟಿ ಅವರು ಪೊಲೀಸರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ವಾಸವಾಗಿದ್ದಂಥ ಮಾಹಿತಿ ಜೊತೆಗೆ ಅವರು ಎಷ್ಟು ವರ್ಷದಿಂದ ಈ ಒಂದು ಅಪಾರ್ಟ್ಮೆಂಟ್ನಲ್ಲಿ ಮಗುವಿನ ಜೊತೆ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ಅದರಂತೆ ಈಗಾಗಲೇ ಸೆಕ್ಯೂರಿಟಿ ಅವರು ಹೇಳೋ ಪ್ರಕಾರ ಅವರು ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಪೊಲೀಸರು ಘಟನೆ ಆದ ಬಳಿಕ ಸದ್ಯ ಇಲ್ಲಿ ಬಂದಿಲ್ಲ ಆ ಮಗುವಿನ ಪೋಸ್ಟ್ ಮಾರ್ಟಮ್ ಮುಗಿದು ಅಂತ್ಯಕ್ರಿಯೆ ಆದ ಬಳಿಕ ಇಲ್ಲಿ ಬಂದು ಒಂದಷ್ಟು ಮಾಹಿತಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ